ವ್ಯಕ್ತಿಗತವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ, ಈತನ ಹೆಸರು ಸಂಪತ್ ಅಂತ. ಈತ ಮೊನ್ನೆ ಸಿದ್ದರಾಮಯ್ಯವರು ಕೊಡಗಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮೊಟ್ಟೆಯಿಂದ ದಾಳಿ ಮಾಡಿದ್ದಾನೆ. ಮೊಟ್ಟೆ ಎಸೆದಿರ್ತಕ್ಕಂಥವನು ಈತನೇ. ನೋಡಿ, ಆ ಒಂದು ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀವಿ. ಅಪ್ಪಚ್ಚು ರಂಜನ್ ಶಾಸಕರು, ಅವ್ರ ಜೊತೆ ಇರ್ತಕ್ಕಂಥ ಫೋಟೋ, ಆತ ಬಿಜೆಪಿ ಪಕ್ಷದ ಕಾರ್ಯಕರ್ತನೂ ಹೌದು. ಸೊ ಈಗ ಈ ಒಂದು ಫೋಟೋ ಭಾರಿ ವೈರಲ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಮೊಟ್ಟೆಯನ್ನ ಯಾರು ಎಸೆದ್ರು ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ಆತ ಮೊಟ್ಟೆಯನ್ನ ಎಸಿತಾ ಇದ್ದ ಹಾಗೆಯೇ ಇಮಿಡಿಯೇಟ್ ಆಗಿ ಪೊಲೀಸರು ಆತನನ್ನ ಕ್ಯಾಚ್ ಮಾಡಿದ್ದಾರೆ, ಹಿಡ್ಕೊಂಡಿರ್ತಕ್ಕಂಥದ್ದು. ಸೊ ಈಗ ತನಿಖೆ ಯಾವ ರೀತಿಯಾಗಿ ನಡೆಸ್ತಾರೆ ಅನ್ನುವಂಥದ್ದು ಒಂದು ಕಡೆಯಾದ್ರೆ, ಸಿದ್ದರಾಮಯ್ಯವರು ಬಂದಂತ ಸಂದರ್ಭದಲ್ಲಿ, ವಿಪಕ್ಷ ನಾಯಕರು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮೊಟ್ಟೆಯನ್ನ ಎಸೆಯುವಂತಹ ವಿಚಾರ ಏನಿದೆ, ಇದು ಸಾಕಷ್ಟು ಆಕ್ರೋಶಕ್ಕೆ, ವಿರೋಧಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಸೊ ಆತ ಅಲ್ಲೇ ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡು ಅವ್ರಿಗೋಸ್ಕರ ಕಾಯ್ಕೊಂಡಿದ್ದ. ಯಾವಾಗ ಅವರ ಒಂದು ಕಾರ್ ಮೂವ್ ಆಗುತ್ತೋ, ಇಮಿಡಿಯೇಟ್ ಆಗಿ ಆ ಕಾರಿನ ಮೇಲೆ ಮೊಟ್ಟೆಯನ್ನ ಎಸೆಯುವಂಥದ್ದು. ಆದ್ರೆ ಅದೃಷ್ಟವಶಾತ್ ಆ ಮೊಟ್ಟೆ ಸಿದ್ದರಾಮಯ್ಯವರ ಮೇಲೆ ಬಿದ್ದಿಲ್ಲ, ಆದ್ರೆ ಕಾರಿನ ಮೇಲೆ ಆ ಒಂದು ಮೊಟ್ಟೆ ಬಿದ್ದಿದೆ. ಒಂದಷ್ಟು ಮೊಟ್ಟೆಗಳು ಕೆಳಗಡೆ ಬಿದ್ದು ಒಡೆದು ಹೋಗಿರ್ತಕ್ಕಂಥದ್ದು. ಈತನೇ ಸಂಪತ್ ಅಂತ ಅಪ್ಪಚ್ಚು ರಂಜನ್ ಆಪ್ತ. ಈ ಸಂಪತ್ ಹಿನ್ನೆಲೆ ಏನು, ಈತನ ಮೂಲ ಏನು, ಈತ ಬೇರೆ ಯಾವುದೊಂದು ಸಂಘಟನೆ ಅಥವಾ ಪಕ್ಷಕ್ಕೆ ಸೇರಿದ್ದವನ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು. ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಈತ ಬಿಜೆಪಿ ಪಕ್ಷದ ಕಾರ್ಯಕರ್ತ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಅಪ್ಪಚ್ಚು ರಂಜನ್ ನಿನ್ನೆಯಷ್ಟೇ ಶಾಸಕ ಅಪ್ಪಚ್ಚು ರಂಜನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೇಮ್ ಅದೇ ರೀತಿಯಾಗಿ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಮ್ಮೆ ಸಿದ್ದರಾಮಯ್ಯವರು ಬಂದ್ರೆ ನಾವು ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಇವತ್ತೊಂದು ಹೇಳಿಕೆಯನ್ನು ಅಪ್ಪಚ್ಚು ರಂಜನ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದೇ ಅಪ್ಪಚ್ಚು ರಂಜನ್ ಅವರ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಸಂಪತ್ತ ಒಂದು ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಸಂಪತ್ನ ಆಕ್ರೋಶವನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಎಷ್ಟು ಆಕ್ರೋಶ ಭರಿತನಾಗಿ, ಎಷ್ಟು ಒಂದು ಕೋಪದಲ್ಲಿ ಆತ ಎಸಿತಾ ಇದ್ದಾನೆ ಅನ್ನುವಂಥದ್ದು ಇಮಿಡಿಯೇಟ್ ಆಗಿ ಪೊಲೀಸರು ಆತನನ್ನು ಹಿಡಿದಿದ್ದಾರೆ. ನೋಡಿ, ಇದು ಮೊನ್ನೆ ಕೊಡಗಿನಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಈ ಸಂಪತ್ ಎಲ್ಲರ ಜೊತೆ ತಾನು ಸಹ ನಿಂತಿದ್ದ. ಅಲ್ಲಿ ಪರ ವಿರೋಧದ ಅಭಿಪ್ರಾಯಗಳ ಒಂದು ಘೋಷಣೆಗಳು ಕೇಳಿ ಬರ್ತಾ ಇತ್ತು. ಒಂದಷ್ಟು ಜನ ಸಿದ್ದರಾಮಯ್ಯವರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಅವರಿಗೆ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ರು. ಸೊ ಆ ರೀತಿಯಾಗಿ ಧಿಕ್ಕಾರವನ್ನ ಕೂಗ್ತಾ ಇರತಕ್ಕಂಥ ಗುಂಪಿನಲ್ಲಿ ಒಂದು ಸಂಪತ್ತು ಸಹ ಇದ್ದ. ನಾವು ಬಹುಶಃ ದೃಶ್ಯಗಳಲ್ಲಿ ಕೇಳಿಸ್ಕೊಳ್ತಾ ಇರ್ಬೋದು, ಒಂದಷ್ಟು ಜನ ಸಿದ್ದರಾಮಯ್ಯವರಿಗೆ ಧಿಕ್ಕಾರವನ್ನ ಕೂಗ್ತಾ ಇದ್ರೆ, ಅವರ ಹಿಂದೆಯ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿ ಓಡ್ತಾ ಇರತಕ್ಕಂಥ ಒಂದಷ್ಟು ವಿಜುವಲ್ಸ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಈತ ಪಕ್ಕದಲ್ಲೇ ನಿಂತ್ಕೊಂಡು, ರಸ್ತೆಯ ಪಕ್ಕದಲ್ಲೇ ನಿಂತ್ಕೊಂಡು ಏಕಾಏಕಿಯಾಗಿ ಮೊಟ್ಟೆಯಿಂದ ಆತ ದಾಳಿಯನ್ನ ಮಾಡುವಂಥದ್ದು. ಸೊ ಕೂಡಲೇ ಪೊಲೀಸರು ಎಚ್ಚೆತ್ತು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಹಿಡಿದಿರ್ತಕ್ಕಂಥದ್ದು. ಸೊ ಈತನ ಹಿನ್ನೆಲೆ ಏನು, ಈತ ಇಷ್ಟು ಆಕ್ರೋಶ ಭರಿತನಾಗಿ ವರ್ತನೆ ಮಾಡಲಿಕ್ಕೆ ಕಾರಣವಾದ್ರೂ ಏನು ಅನ್ನೋದು, ಸೊ ಇದಕ್ಕೆ ಪೊಲೀಸರು ಈಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈತ ಬಿಜೆಪಿ ಪಕ್ಷದ ಕಾರ್ಯಕರ್ತ ಅನ್ನೋದು, ಜೊತೆಗೆ ಶಾಸಕ ಅಪ್ಪಚ್ಚು ರಂಜನ್ ಅವರ ಆಪ್ತ ಅನ್ನುವಂಥದ್ದು ಸಹ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಮೊನ್ನೆ ನಡೆದಂತಹ ಘಟನೆ ಇದು ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿರೋಧ ಪಕ್ಷದ ನಾಯಕರು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತನೆ ಮಾಡುವುದಾ ಅನ್ನುವ ಒಂದಷ್ಟು ಆಕ್ರೋಶಗಳು ಸಹ ವ್ಯಕ್ತವಾಯಿತು. ಇದನ್ನ ಖಂಡಿಸಿ ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡಿತು. ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರಂತೂ ಅಕ್ಷರಶಃ ಸಿದ್ದಿದ್ರು, ಜೊತೆಗೆ ನೇರಾನೇರವಾಗಿ ಬಿಜೆಪಿ ನಾಯಕರುಗಳಿಗೆ ಸವಾಲನ್ನು ಎಸೆಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಆಫ್ಟರ್ ಎಫೆಕ್ಟ್ಸ್ ಅನ್ನೋ ಹಾಗೆ ಈಗ ಈ ಒಂದು ವಿಡಿಯೋ ಈಗ ರಿಲೀಸ್ ಆಗಿದೆ. ಪೊಲೀಸರು ಸಹ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಎಸ್ಕಾಟ್ ವಾಹನ ಅವ್ರಿಗೆ ಬೆಂಬಲ ಪಡೆಯ ವಾಹನಗಳು ಹೋಗ್ತಾ ಇದ್ರೆ, ನೇರಾನೇರವಾಗಿ ಸಿದ್ದರಾಮಯ್ಯ ಯಾವ ಕಾರಲ್ಲಿ ಕೂತಿದ್ರು ಅದೇ ಕಾರ್ ಮೇಲೆ ಈತ ದಾಳಿಯನ್ನು ಮಾಡಿದ್ದಾನೆ.